ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಗೆ ಧನ್ಯ ವಿನಾಯಕ ಪಾಲಿಕ್ಲಿನಿಕ್ ಹಾಗೆ ಆರ್ಎಲ್ ಜಲಪ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಕೋಲಾರ ಹಾಗೆ ದೇವರಾಜ ಅರಸು ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ಇವತ್ತು ಈ ಸಿದ್ದಘಟ್ಟ ಗ್ರಾಮದಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಮಕ್ಕಳಿಗೆ ಕಲಿಕಾ ಏನು ಪರೀಕ್ಷಾ ಕಿಟ್ಗಳನ್ನು ಕೊಡೋದ್ರ ಮೂಲಕ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಂತ ಶಾರದಾ ಶಾಲೆಯ ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳ ಅಧ್ಯಕ್ಷರು ಆಗಿರತಕ್ಕಂತ ಬಿಎಡ್ ನಾಯನಸ್ವಾಮಿ ಸರ್ ಅವರೇ ಹಾಗೆ ನನ್ನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸನ್ಮಿತ್ರರು ಆಗಿರತಕ್ಕಂತ ರಾಘವೇಂದ್ರ ಅವರೇ ಈ ಗ್ರಾಮದ ಹಿರಿಯರು ವಕೀಲರು ಆಗಿರತಕ್ಕಂತ ಗೋಪಾಲಕೃಷ್ಣ ಸರ್ ಅವರೇ ಹಾಗೆ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಹಿರಿಯರೇ ಹಾಗೆ ಮಾಧ್ಯಮ ಸನ್ಮಿತ್ರರೇ ಹಾಗೆ ಈ ವ್ಯಾಪ್ತಿಯ ಎಲ್ಲ ಶಾಲೆಗಳ ಶಿಕ್ಷಕರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಗ್ರಾಮಸ್ಥರೇ ಇವತ್ತು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತದ್ದು ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗಿದೆ ನಾವು ಉತ್ತಮವಾಗಿ ಆರೋಗ್ಯವಾಗಿ ಇರಬೇಕು ಅನ್ನೋದಾದ್ರೆ ನಮ್ಮ ಜೀವನ ಶೈಲಿ ಕೂಡ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಹಾಗೆ ಊಟದ ವ್ಯವಸ್ಥೆಯಲ್ಲಿಯೂ ಅಷ್ಟೇ ಹಿಂದೆ ಹೇಳ್ತಾ ಇದ್ರು ಒಂದೊತ್ತು ಊಟ ಮಾಡಿದವನು ಯೋಗಿ ಹಾಗೆ ಎರಡೊತ್ತು ಊಟ ಮಾಡಿದವನು ಯೋಗಿ ಮೂರೊತ್ತು ಊಟ ಮಾಡಿದವನ್ನ ಹೊತ್ಕೊಂಡು ಹೋಗಿ ಅಂತಕ್ಕಂತ ಕತೆ ಇದೆ ಆದ್ರಿಂದ ಇವತ್ತು ಊಟದ ನಾವೇನು ಆಹಾರವನ್ನ ಬಳಸ್ತಾ ಇದ್ದೀವಿ ಅದರಲ್ಲೂ ಕೂಡ ಇವತ್ತು ಸ್ಲೋ ಪಾಯ್ಸನ್ ರೀತಿನಲ್ಲಿ ನಾವು ಬಳಸ್ತಾ ಊಟವನ್ನ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಯಾವುದೇ ಬೆಳೆಗಳನ್ನ ಬೆಳಿಬೇಕಾದ್ರೂ ಕೂಡ ಕ್ರಿಮಿನಾಶಕಗಳನ್ನ ಬಳಸದೆ ಬೆಳೆ ಬರೋದಿಲ್ಲ ಹಾಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ನಾವು ಉತ್ತಮವಾದಂತಹ ಫಸಲನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ನಾವೇನೆಲ್ಲ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಸ್ತೇವೆ ಅದರ ಜೊತೆಗೆ ನೀರು ಕೂಡ ಇವತ್ತು ಕಲುಷಿತ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ ಆದ್ರಿಂದ ನಾವು ಇರೋ ವ್ಯವಸ್ಥೆಯ ಅಡಿಯಲ್ಲಿ ನಾವು ಜೀವನ ಶೈಲಿಯನ್ನ ಆಹಾರ ಕ್ರಮಗಳನ್ನ ಬದಲಾವಣೆ ಮಾಡಿಕೊಂಡಿದ್ದೆ ಆದ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇದೆ ಹಾಗೆ ಪುಟಾಣಿ ಮಕ್ಕಳು ಅಷ್ಟೇ ಇವತ್ತು ನಿಮಗೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಾ ಇದೆ ಹಾಗೆ ದಾನಿಗಳು ಕೂಡ ನಿಮಗೆ ಬೇಕಾಗಿರ್ತಕ್ಕಂತ ಸಲಕರಣೆಗಳನ್ನ ನಿಮಗೆ ನೀಡ್ತಾ ಇದೆ ಅದನ್ನ ತಾವು ಅರ್ಥಕೊಳ್ಬೇಕು ನಿಮ್ಮ ತಂದೆ ತಾಯಿಗಳು ಕೂಡ ಕಷ್ಟಪಟ್ಟು ನಮ್ಮ ಮಕ್ಕಳು ಸಮಾಜದಲ್ಲಿ ಚೆನ್ನಾಗಿ ಓದ್ಲಿ ಮುಂದೆ ಬರ್ಲಿ ಒಳ್ಳೆ ಉದ್ಯೋಗದಲ್ಲಿ ಸೇರ್ಕೊಳ್ಳಿ ಪ್ರಜೆ ಸಮಾಜದಲ್ಲಿ ಒಳ್ಳೆ ಸತ್ಪ್ರಜೆಯಾಗಿ ರೂಪ ಬದಲಾವಣೆ ಆಗ್ಲಿ ಅಂತಕ್ಕಂಥದ್ದು ಕನಸಿದೆ ಆದ್ರಿಂದ ನೀವು ಓದಿದ ಹಾಗೆ ISRIಗೆ ಓದ ಹಾಗೆ ಉತ್ತಮವಾದಂತ ಶಿಕ್ಷಣವನ್ನ ಪಡಿಬೇಕು ಜೊತೆಗೆ ಉತ್ತಮವಾದಂತ ಮೌಲ್ಯಗಳನ್ನ ರೂಢಿಸ್ಕೊಳ್ಬೇಕು ಆದಾಗ ಮಾತ್ರ ನಾವು ಒಳ್ಳೆಯ ಸಮಾಜವನ್ನ ಕಟ್ಟಲಿಕ್ಕೆ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಭಾರತಿ ಟ್ರಸ್ಟ್ ಹಾಗೆ ರಕ್ಷಣಾ ವೇದಿಕೆ ಮತ್ತೆ ಆಗಲ್ ಜಾಲಪ್ಪ ಅವರ ಆಸ್ಪತ್ರೆ ಮತ್ತೆ ದೇವರ ಧನ್ಯ ವಿನಾಯಕ ಪಾಲಿಕ್ಲಿನಿಕ್ ಅವರ ವತಿಯಿಂದ ಇವತ್ತೇನು ಈ ಒಂದು ವೈದ್ಯಕೀಯ ತಪಾಸಣೆ ಶಿಬಿರ ಏರ್ಪಡಿಸಿದ್ದಾರೆ ಅದರ ಸದುಪಯೋಗವನ್ನ ಗ್ರಾಮಸ್ಥರು ಬಳಸ್ಕೊಳ್ಬೇಕು ಇವತ್ತು ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ಕಾಣ್ತಾ ಇದ್ದೀವಿ ಶುಗರ್ ಕಾಯಿಲೆ ಕಾಣ್ತಾ ಇದ್ವಿ BP ಕಾಣ್ತಾ ಇದ್ವಿ ಕಾರಣ ನಾವು ಹೆಚ್ಚು ಯೋಚನೆಗಳನ್ನ ಮಾಡೋದ್ರ ಮೂಲಕ ಇಲ್ಲದ ವಿಚಾರಗಳಿಗೆ ಹೆಚ್ಚು ಚಿಂತನೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನ ಕೆಡಿಸ್ಕೊಳ್ತಾ ಇದ್ದೇವೆ ಅದಕ್ಕೆ ಮುಖ್ಯವಾಗಿ ಮುನ್ನ ನಾವು ಆರೋಗ್ಯವಾಗಿ ಇರಬೇಕು ಅಂದ್ರೆ ಒಂದು ಶುದ್ಧವಾದ ನೀರನ್ನ ದಿನಕ್ಕೆ ಒಂದು 3 ಲೀಟರ್ ಆದರೂ ನೀರನ್ನ ಕುಡಿಬೇಕು ಹಾಗಾದಾಗ ಮಾತ್ರ ನಾವು 80% ಕಾಯಿಲೆಗಳನ್ನ ನಾವು ದೂರ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಇದು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಮಾಧ್ಯಮ ಸನ್ಮಿತ್ರರಿಗೂ ನನ್ನ ಅನಂತ ನಮನಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ